ಭಾಗವತಿಕೆಯನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಶ್ಲೋಕ, ಅದು ನಾಟಿ ರಾಗದಲ್ಲಿದೆ. ಚೌಕಿಯಲ್ಲಿ ಅಂದರೆ ಬಣ್ಣದ ಮನೆಯಲ್ಲಿ ಗಜಮುಖದವಗೆ ಗಣಪಗೆ ಎನ್ನುವಂಥ ಹಾಡು ಆಗಿ ಹಿಮ್ಮೇಳದವರು ಎಲ್ಲರೂ ರಂಗಸ್ಥಳಕ್ಕೆ ಬರ್ತಾರೆ. ರಂಗಸ್ಥಳಕ್ಕೆ ಬಂದ ಕೂಡಲೇ ಅಭ್ರತಾಳ ಆಗಬೇಕು ಲೆಕ್ಕದಂತೆ. ಅವನದ್ಧ ವಾದ್ಯಗಳು ಅಂತ ಏನು ಹೇಳ್ತಾರೆ ಅದರ ನುಡಿಸುವಿಕೆ, ಮದ್ದಳೆ, ಚೆಂಡೆ, ತಾಳ, ಇದನ್ನು ನುಡಿಸುವಂಥದ್ದು ಕ್ರಮ. ತೆಂಕುತಿಟ್ಟಿನಲ್ಲಿ ಈಗಲೂ ಅದೇ ಕ್ರಮ ಬಳಕೆಯಲ್ಲಿದೆ. ನಮ್ಮಲ್ಲಿ ಆ ಕ್ರಮ ತಪ್ಪಿ ಹೋಗಿದೆ. ನಮ್ಮಲ್ಲಿ ಒಂದು ಶ್ಲೋಕವನ್ನು ಹೇಳಿಕೊಂಡು ನಂತರ ಮುದದಿಂದ ನಿನ್ನ ಎನ್ನುವಂಥ ಹಾಡನ್ನು ಹಾಡುವ ಕ್ರಮ ಆರಂಭ ಆಗಿದೆ. ಆದರೆ ನಮ್ಮ ಕೇಂದ್ರದಲ್ಲಿ ನಾವು ಕಲಿಯುವಂಥ ಸಂದರ್ಭದಲ್ಲಿ ಇದೇ ಕ್ರಮ ಇತ್ತು. ಮೊದಲು ರಂಗಸ್ಥಳಕ್ಕೆ ನಿಂತ ಕೂಡಲೇ ಆ ವಾದನಗಳನ್ನು ಬಾರಿಸುವಂಥದ್ದು, ಅದು ಮದ್ದಳೆ, ಚೆಂಡೆ, ತಾಳ. ಇದು ಅಭ್ರತಾಳ ಆದ ಮೇಲೆ ಮುದದಿಂದ ನಿನ್ನ ಪದ್ಯ ಸ್ಟಾರ್ಟು. ಈ ವಿಘ್ನೇಶಾಯ ಸರಸ್ವತಿ ಎನ್ನುವಂಥ ಶ್ಲೋಕವನ್ನು ಹೇಳುವ ಕ್ರಮ ಇರಲಿಲ್ಲ. ನೇರವಾಗಿ ಈ ವಾದ್ಯಗಳನ್ನು ನುಡಿಸುವ ಕ್ರಮದ ನಂತರ, ಅಂದರೆ ಅಭ್ರತಾಳದ ನಂತರ, ರಂಗಸ್ಥಳದಲ್ಲಿ ಹಾಕುವ ಅಭ್ರ ಅಂತ, ಅದು ಗುಡ್ಡದ ಅಭ್ರ ಅಲ್ಲ, ಅದು ಬೇರೆ, ಈ ಅಭ್ರ ಬೇರೆ. ಈ ಅಭ್ರತಾಳವನ್ನು ನುಡಿಸಿದ ನಂತರ ನೇರವಾಗಿ ಮುದದಿಂದ ನಿನ್ನ ಎನ್ನುವಂಥ ಹಾಡು ಆರಂಭ. ಆದರೆ ಈಗ ರಂಗಸ್ಥಳದಲ್ಲಿ ಆ ಕ್ರಮ ತಪ್ಪಿ ಹೋಗಿದೆ. ಭಾಗವತರು, ಮದ್ದಳೆ ಮತ್ತು ಚೆಂಡೆ ಇವರು ರಂಗಸ್ಥಳಕ್ಕೆ ನಿಂತ ಕೂಡಲೇ ವಿಘ್ನೇಶಾಯ ಸರಸ್ವತಿ ಎನ್ನುವಂಥ ಒಂದು ಚಿಕ್ಕ ಎರಡು ಸಾಲಿನ ಶ್ಲೋಕವನ್ನು ಹಾಡುವ ಕ್ರಮ ಇದೆ. ಅದು ಅದೇ ಈಗ ಚಾಲ್ತಿಯಲ್ಲಿರುವಂಥದ್ದು. ಅದನ್ನು ನಾವು ಈಗ ಗಮನಿಸೋಣ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ದಿತ್ತ ದಿತ್ತಿ ತುಂತ ಕಿಟ ತಕಿಟ ದಿತ್ತೈ ತದಿನ ಧೇಂ ಧೇಂ. ಹೀಗೆ ಒಂದು ಸಣ್ಣ ಮುಕ್ತಾಯ ಆದ ನಂತರ ಮುದದಿಂದ ನಿನ್ನ ಎನ್ನುವಂಥ ಹಾಡು ಆರಂಭ. ಕೆಲವರು ರಂಗಸ್ಥಳಕ್ಕೆ ನಿಂತ ಕೂಡಲೇ ಶ್ರೀ ಗುರುಗಣಾಧಿಪತಯೇ ನಮಃ ಇದನ್ನು ಹೇಳುವ ಕ್ರಮ ಇದೆ. ಆದರೆ ನಮ್ಮ ಅಭ್ಯಾಸ ಕ್ರಮದಲ್ಲಿ ಅದು ಇಲ್ಲ. ನೇರವಾಗಿ ಅಭ್ರತಾಳ ಸ್ಟಾರ್ಟು, ಆಮೇಲೆ ಮುದದಿಂದ ನಿನ್ನ ಎನ್ನುವಂಥ ಹಾಡು. ಅದನ್ನು ಹಾಡಿದರೂ ಯಾವುದೇ ತಪ್ಪಲ್ಲ. ಅದು ಒಂದು ಕ್ರಮ, ಇದು ಒಂದು ಕ್ರಮ.